ರೇವತಿ ರೇವತಿ, ಅಪ್ಪ ಸದ್ಯ ಮನೇಲಿ ದರಿದ್ರನೇ ಇಲ್ಲ. ಲಕ್ಷ್ಮಿ ನಮ್ಮ ಮನೆಗೆ ಒಲ್ದು ಬರ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಅದೃಷ್ಟದ ಗಂಟುಗಳಿದು. ಇನ್ಮೇಲೆ ಇಂಥ ಗಂಟುಗಳು ನನಗೆ ಸಿಗ್ತಾನೇ ಇರ್ತವೆ. ಪರಿಮಳ ಅಂದ್ರೆ ಪರಿಮಳ, ಇದ್ರ ಸುವಾಸನೆ ಮುಂದೆ ಇನ್ನೊಂದಿಲ್ಲ. ಆರಾಧನಾ, ನೀನು ನನಗೊಂದ್ ತಲೆನೋವು ಅಂತ ಅನ್ಕೊಂಡಿದ್ದೆ. ನಿನ್ನಿಂದ ಲಾಭ ಪಡ್ಕೊಳಕ್ಕೆ ನೀ ಮನೆಯಲ್ಲಿ ಇರೋಷ್ಟು ದಿನಾನು ಪ್ರಯತ್ನ ಪಟ್ಟೆ. ನೀನ್ ಈ ಮನೆಯಿಂದ ಹೋದ್ಮೇಲೆ 10 ಪೈಸಕ್ಕೂ ಪ್ರಯೋಜನ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ 10 ಲಕ್ಷ ತಂದು ಕೊಟ್ಟಿದೀಯ. ನನ್ನ ಬಂಗಾರ ಆರಾಧನಾ ನೀನು, ನನ್ನ ಬಂಗಾರ, ನನ್ನ ಲಕ್ಷ್ಮಿ ನೀನು. ಏನ್ರಿ ಇದು? ನ್ಯೂಸ್ ಪೇಪರ್ ಕಣೆ, ನ್ಯೂಸ್ ಅತ್ತಾ ಇದ್ದೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಹೇಳಿಲ್ವೇನೆ ನಿಂಗೆ ಆರಾಧನ ಕೊಡ್ಸಿರೋದು ಅಂತ? ಆರಾಧನ ಜೀವನದಲ್ಲಿ ಆಟ ಆಡಿ ಸಂಪಾದಿಸಿರೋ ದುಡ್ಡ ಇದು? ಆಟ ಅಂತ ಯಾಕಂತೀಯ? ಕೆಲ್ಸ ಇದು, ನನ್ ಕೆಲ್ಸಕ್ ಸಿಕ್ಕ ಸಂಬಳ ಇದು. ಅಂದ್ರೆ ಆರಾಧನ ಜೀವನ ಹಾಳು ಮಾಡೋದು ನಿಮ್ ಕೆಲ್ಸನ? ಮಗಳ ಜೀವನನ ಪಣಕ್ಕಿಟ್ಟು ದುಡ್ಡು ಎಣಿಸ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಏನೋ ಗಣಪತಿ ಅದು, ಕರುಮ್ ಕರುಮ್ ಅನ್ಕೊಂಡು. ಚಿಪ್ಸ್ ಬೇಕಾ? ಚಿಚಿ ಬೇಡಪ್ಪ, ಬೆಳಿಗ್ಗೆ ಬೆಳಗ್ಗೆನ ಯಾರು ಅದನ್ನೆಲ್ಲ ತಿಂತಾರೆ? ಓಡೋ ಗಡಿ ಬಿಡಿಲಿ, ಏನು ತಿನ್ನಿಲ್ವಲ್ಲ, ಹಸು ಆಗ್ತಾ ಇದ್ಬೇಕಾ, ಅದಕ್ಕೆ ಚಿಪ್ಸ್ ತಿಂತಾ ಇದ್ದೀನಿ. ಅಮ್ಮ ನಿಂಗು ಬೇಕಾ? ಸುಶಾಂತ ನಿಂಗ್ ತಗೊಳ್ಳೋ? ನನಗ್ ಬೇಡ. ಯಾರು ಬೇಡ ಅಂದ್ರೆ ನಾನೇ ತಿಂತೀನಿ. ಅಲ್ಲ ಗಣಪತಿ, ನೀನ್ ಈ ತರ ಚಿಪ್ಸ್ ತಿಂದ್ರೆ ಇಲ್ಲಿ ಉಪವಾಸ ಮಾಡೋರು ಇದ್ದಾರೆ, ಅವ್ರಿಗೆ ತಿನ್ಬೇಕಂತ ಆಸೆ ಆಗಲ್ವೇನೋ? ಅಯ್ಯೋ ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಕ್ಕ ನೀನು, ಹಂಗಂತ ನಾನ್ ಉಪವಾಸ ಇರ್ಬೇಕಾ? ಹಂಗಲ್ಲ ಕಣೋ ನಾನು ಹೇಳಿದ್ದು. ಪರವಾಗಿಲ್ಲ ಅತ್ತೆ, ನನಗೇನು ಆಸೆ ಆಗ್ತಿಲ್ಲ. ಬರೀ ಈಗಲ್ಲಮ್ಮ, ವ್ರತ ಮುಗಿಯೋ ತನಕ ನೀನ್ ಏನು ತಿನ್ಬಾರ್ದು. ಸರಿ ಅತ್ತೆ. ಅಮ್ಮ ನಮ್ಮ ಆರಾಧನಾಗೆ ಈ ವ್ರತದಲ್ಲೆಲ್ಲ ತುಂಬಾ ನಂಬಿಕೆ. ಅವತ್ತು ಸುಶಾಂತ್ಗೋಸ್ಕರ ನಾನ್ ವ್ರತ ಮಾಡ್ಬೇಕಾದ್ರೆ ಎಷ್ಟು ಸಪೋರ್ಟ್ ಮಾಡಿದ್ಲು ಗೊತ್ತಾ ನನ್ಗೆ. ಇನ್ ಇವಳೇ ವ್ರತ ಮಾಡ್ತಿರ್ಬೇಕಾದ್ರೆ ಆ ವ್ರತನ ಭಂಗ ಮಾಡ್ತಾಳ?
ಮಾವ ಹೋಗ್ತಿರೋದು ದೇವಸ್ಥಾನಕ್ಕೆ, ನೀವ್ಯಾಕೆ ರೇಗುತ್ತಿದ್ದೀರಾ? ಆಯ್ತಮ್ಮ ಅಮಲ. ಏನ್ ಹಾಡಿದಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಯಾವ್ದಾದ್ರೂ ಒಳ್ಳೆ ದೇವ್ರ ನಾಮ ಹಾಕ್ಬಾರ್ದಾ? ಸರಿ ಅಮ್ಮ. ಸುಶಾಂತ್, ಅರ್ಚಕರೆ ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಿಮ್ ತಂದೆಯವರು ಚೆನ್ನಾಗಿದ್ದಾರಮ್ಮ? ಅಷ್ಟೊಂದು ದಿನಗಳಾದ್ಮೇಲೆ ಕುಲದೇವರ ದರ್ಶನಕ್ಕೆ ಬಂದಿದ್ದೀರಾ ಅಂದಾಗೆ. ಧರ್ಮೇಂದ್ರ ಅವ್ರು ಬರ್ಲಿಲ್ವಾ? ಅವ್ರಿಗೆ ತುಂಬಾ ಕೆಲಸ ಇತ್ತು ಅರ್ಚಕರೆ, ಅದಕ್ಕೆ ಬರಕ್ ಆಗ್ಲಿಲ್ಲ. ನಾವಿಷ್ಟೇ ಜನ ಬಂದಿದ್ದೀವಿ. ಮಗನಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ಹೌದು, ಇವಳೆ ನಮ್ ಸುಶಾಂತನ ಹೆಂಡತಿ. ಏನ್ ವಿಶೇಷ? ಅದು ಅರ್ಚಕ್ರೆ, ಇವರಿಬ್ರು ಮದುವೆ ಆಗಿದ್ ಗಳಿಗೆ ಚೆನ್ನಾಗಿಲ್ಲ ಅಂತ ಮನೆಗ್ ಬಂದಿದ್ದ ಒಬ್ರು ಸ್ವಾಮೀಜಿ ಹೇಳಿದ್ರು. ಅದಕ್ಕೆ ಮನೆ ದೇವ್ರ ಸನ್ನಿಧಿಯಲ್ಲಿ ವ್ರತ ಮಾಡಿ ಅಂತ ಕೂಡ ಹೇಳಿದ್ರು. ಇವ್ರ ಸಂಸಾರದಲ್ಲಿ ಅನ್ಯೋನ್ಯತೆ ಇರ್ಲಿ ಅಂತ ವ್ರತ ಮಾಡ್ತೀನಿ ಅಂತ ಇವಳು ಕೂಡ ಹೇಳಿದ್ದಾಳೆ. ಅದಕ್ಕೆ ಉಪವಾಸ ಕೂಡ ಇದ್ದಾಳೆ. ಆಗ್ಲಿ ಅಮ್ಮ. ನಿಮಗೆ ಗೊತ್ತಿರೋ ಹಾಗೆ ಈ ಕ್ಷೇತ್ರದಲ್ಲಿ ಮಂಡಿ ನಮಸ್ಕಾರ ತುಂಬಾ ಶ್ರೇಷ್ಠವಾದಂತಹ ವ್ರತ. ಅದನ್ನ ಮಾಡಿ ಏನೇ ಕೇಳಿದ್ರು ಈ ತಾಯಿ ಕರ್ಣಿಸ್ತಾಳೆ. ಏನು ಮಂಡಿ ನಮಸ್ಕಾರನ? ಅವಳು ಕಷ್ಟ ಆಗ್ಬೋದು ಅರ್ಚಕರೆ. ತಾಯಿಗೆ ಸೇವೆ ಸಲ್ಲಿಸೋದನ್ನ ಕಷ್ಟ ಅನ್ನಬಾರದು. ಮಾಡೋ ಮನಸ್ಸಿದ್ರೆ ಮಾಡ್ಲಿ ಬಿಡಿ. ಹೌದು ಅಮ್ಮ, ಮಾಡ್ಲಿ ಬಿಡು, ಒಳ್ಳೇದೇ ಅಲ್ವಾ? ಆದ್ರೂ ಪಾಪ ಆರಾಧನಾ. ಮಂಡಿ ನಮಸ್ಕಾರ ಮಾಡ್ತೀನಿ ಅರ್ಚಕರೆ. ಸಿಗಾಕೋಬೇಕು, ಗುಡ್ ಗರ್ಲ್. ಸೂಪರ್ ಅಮ್ಮ, ಸೂಪರ್. ಒಟ್ಟಿಗೆ ಕೊಬ್ಬೆಲ್ಲ ಇಳಿಯುತ್ತೆ.